स्वागत है आपका बी न्यूज नेशन में। मैं हूं आबिद हुसैन शेख। बीजापुर में महाशिवरात्रि की धूम। पूरे भारतवर्ष में मनाए जा रहे महाशिवरात्रि के चलते मान्यताओं के मुताबिक इसी दिन शिव और पार्वती का विवाह संपन्न हुआ था। शास्त्रों के अनुसार त्रयोदशी और चतुर्दशी को मनाए जाने वाले इस त्योहार में देश की दूसरी सबसे बड़ी शिव जी की मूर्ति बीजापुर के शिवगिरी में स्थित है। यहाँ पर जिले से इस मौके पर जाति भेद भूलकर हर धर्म के भक्त पहुंचकर शिव जी के दर्शन कर रहे हैं। देखिए इस पर एक खास रिपोर्ट हमारे खुर्शीद आलम के साथ। स्वागत है आपका बी न्यूज़ नेशन में। मैं हूं खुर्शीद आलम। आज का दिन बहुत ही महत्वपूर्ण दिन है क्योंकि पूरे देश में आज शिवरात्रि मनाई जा रही है। शिव पार्वती का आज विवाह संपन्न हुआ। आज ही के दिन सूरज अपनी दिशाओं में तेजी लाएगा। ऐसे बहुत से कारण हैं जो आज शिव जयंती के मौके पर आज हजारों लोग आज यहाँ पर मौजूद हैं। बीजापुर के शिव का जो मुजस्समा है यहाँ पर मनाई जा रही है। हजारों की तादाद में शिव भक्त यहाँ पर आ रहे हैं। आइए ज़्यादा जानकारी के लिए हमारे बी न्यूज़ नेशन कनाडा के हमारे सहयोगी हैं सुबह, इनसे आप जान सकते हैं कि आज का दिन क्या महत्वपूर्ण रखता है शिव जयंती के मौके पर भारत देश में। ನಮ್ಮ ಭಾರತ ದೇಶ ಅನ್ನೋದು ಸಾಂಸ್ಕೃತಿಕ ದೇಶ ಅಂತ ಹೇಳ್ತೀವಿ. ಹಲವಾರು ಮಹತ್ವಪೂರ್ಣ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಅದರಲ್ಲಿ ಮಹಾಶಿವರಾತ್ರಿ ಕೂಡ ಒಂದು. ಶಿವ ಪಾರ್ವತಿಯರ ವಿವಾಹ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದೇ ಅಲ್ಲದೆ ಇವತ್ತು ಇಡೀ ದಿನ ಉಪವಾಸ ಇದ್ದು ಶಿವನ ಜ್ಞಾನ ಮಾಡಿದ್ರೆ ಅವ್ರು ಏನನ್ನ ಅನ್ಕೊಂಡಿರ್ತಾರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮ ಜನರಲ್ಲಿದೆ. ಅದೇ ರೀತಿ ಹಲವಾರು ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತೀವಿ. ಮಹಾಶಿವರಾತ್ರಿ ಕೂಡ ಒಂದು. ವಿಷ್ಣು ಮತ್ತು ಮಹಾವಿಷ್ಣುವಿನ ನಡುವೆ ಏನೋ ಒಂದು ಜಗಳ ನಡೆದಿರ್ತೈತಿ. ಯಾರು ಬಲಾಢ್ಯರು, ಯಾವ ವ್ಯಕ್ತಿ ಶ್ರೇಷ್ಠ ಅನ್ನೋದನ್ನ ನೋಡುವಾಗ ಶಿವನ ಹತ್ರ ಹೋಗಿ ಯಾರು ಬಲಾಢ್ಯರು ಅಂತ ಕೇಳಿದಾಗ ಶಿವ ಹೇಳ್ತಾನ, ಏನೂ ಇಲ್ಲ, ದೇವತೆಗಳೆಲ್ಲರೂ ಸೇರಿ ಏನ್ ಮಾಡ್ತಾರೆ, ಯಾರು ಬಲಾಢ್ಯರು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ಪೌರಾಣಿಕ ಕಥೆಗಳನ್ನ ಕೂಡ ನಾವು ನೋಡ್ತೀವಿ. ಇದನ್ನ ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ. ಇಡೀ ದಿನ ಉಪವಾಸ ಇದ್ದು ಮರುದಿನ ಪ್ರಾತಃ ಕಾಲಕ್ಕೆ ಎಲ್ಲರೂ ಶಿವನ ಧ್ಯಾನವನ್ನ ಮಾಡ್ತಾ ಅವನನ್ನ ಸ್ಮರಿಸ್ತಾ ಅವನಿಗೆ ನೈವೇದ್ಯವನ್ನ ಮಾಡಿ ಅದಾದ್ಮೇಲೆ ಊಟ ಉಪಹಾರಗಳನ್ನ ಸೇವನೆ ಮಾಡ್ತಾರೆ. ಇದಿಷ್ಟು ನಾವು ಭಾರತೀಯ संस्कृति प्रकार आचरण हब्बद ಒಂದು ವಿಧಾನ। थैंक यू सुबह। आज हम देखते हैं कि आज का इम्पोर्टेंस दिन जो है आज हिंदू सभ्यता के अनुसार जो एक व्रत भी रखा जाता है और उपवास भी रखा जाता है और यहाँ पर मेला लगा हुआ है। आइए अंदर चलकर शिव जी के दर्शन जो भक्त कर रहे हैं उन्हीं का जायजा लेते हैं। शिवरात्रि हब्बद ಶುಭಾಶಯಗಳು। ಇದು ಬಿಜಾಪುರದಲ್ಲಿ ಸತತವಾಗಿ ಒಂದು 13 ವರ್ಷಗಳಿಂದ ಜಾತ್ರೆಯನ್ನು ಮಾಡ್ಕೋತ ಬಂದಿದ್ದೀರಿ. ಇಲ್ಲಿ ಸಾವಿರಾರು ಭಕ್ತರು ಬಂದು ಹೋಗುತ್ತಾರೆ ಮತ್ತು ಇದು ಭಾರತದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ 10ಕ್ಕೆ. ಶಿವರಾತ್ರಿಯಲ್ಲಿ ಅತ್ಯುತ್ತಮ ಜಾತ್ರಾ ಮಹೋತ್ಸವವನ್ನು ಮಾಡ್ಕೋತಾ ಎಲ್ಲ ಕಾರ್ಯಕ್ರಮಗಳನ್ನು ಚಲೋ ನಡೆಸ್ತಾ ಎಲ್ಲರಿಗೆ ಶುಭ ಕಾರ್ಯ ಕೋರ್ತಾ, ನಮ್ಮ ಹೆಸರು ಅನಿಲ್ ವಗ್ಗರ್. ನಮಸ್ಕಾರಗಳು. ಸೈನಿಕರಾದ ಆರ್ ಟಿ ಪಾಟೀಲ್ ಸರ್ ಅವರಿಗೆ ಹಾಗೂ ಶಿವಗಿರಿ ಕಡೆಯಿಂದ ಅವರ ತಮ್ಮಲ್ಲಿ ನಮಸ್ಕಾರ. ಇದು 13ನೇ ಮಹಾಶಿವರಾತ್ರಿ. ಪ್ರತಿ ವರ್ಷವೂ ಕೂಡ ಜನಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಭಕ್ತಾದಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾರೆ. ಭಕ್ತಾದಿಗಳೊಂದಿಗೆ ಕೇಳೋಣ ಅವರು ಯಾವ ರೀತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಏನ್ ವಿಶೇಷತೆ ಅನ್ನೋದ್ರ ಬಗ್ಗೆ. ಒಲೆ ಪೂಜೆ ಎಲ್ಲ ಮಾಡಿಕೊಂಡು ಉಪವಾಸ ಇದು ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಇಲ್ಲಿಂದ ಬರಾತೀವಿ? ಈ ನಾವು ಫಸ್ಟ್ ಇಯರ್ ಬರೋದು. ನಮಗೆ ಬಹಳ ಖುಷಿ ಆಯ್ತು. ಹೆಂಗೆ ಅನಿಸ್ತ್ರಿ ನಿಮಗೆ ಹಬ್ಬದ ವಾತಾವರಣ? ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. तो आज शिवरात्रि जो ईद मनाई जा रही है देश भर में, ये ईद मनाई जा रही है बड़े हर्षोल्लास के साथ मनाई जा रही है। आज हम ठहरे हुए हैं शिवगिरी में। शिवगिरी जो शिव की मूर्ति है यहाँ पर 13 साल पहले इसकी स्थापना की गई थी। आज ये 13वां साल है जो हर साल यहाँ पर भारी खुशियों से यानी बहुत से लोग शिव भक्त आकर इस मूर्ति की दर्शन करते हैं। आज यहाँ पर हज़ारों की तादाद में महिलाएं, पुरुष, बच्चे आज यहाँ पर आकर शिव जी के दर्शन कर रहे हैं। इस शिव जी के मूर्ति को स्थापना किए हुए 13वां साल है। आइए दर्शकों से जानने की कोशिश करते हैं कि आज ये दिन इनके लिए महत्वपूर्ण दिन क्यों है। प्रति वर्ष बर्थडे ಇವತ್ತೇನು ವಿಶೇಷತೆ? ಉಪವಾಸ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ. ಎಲ್ಲ ಕಳೆದ 13 ವರ್ಷಗಳಿಂದ ಈ ರೀತಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಇದು 13ನೇ ವರ್ಷ. ಈ ಸತಿನೂ ಕೂಡ ಹಲವಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪಾಲ್ಗೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು ಈಗ ಸಾಯಂಕಾಲ ಆದರೂ ಕೂಡ ಇನ್ನೂ ಭಕ್ತರು ಬರ್ತಾನೆ ಇದ್ದಾರೆ. ಇದೇ ರೀತಿ ಹಬ್ಬದ ವಾತಾವರಣ ಇನ್ನೂ ಹೆಚ್ಚುತ್ತಾನೆ ಇದೆ. ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಷ್ಟೊಂದು ಜನ ಭಕ್ತರು ಬಂದು ಅವರ ಹಬ್ಬವನ್ನು ಆಚರಣೆ ಮಾಡಿದ್ರು. ಇನ್ನೂ ಕೂಡ ಪ್ರತಿಯೊಬ್ಬ ಭಕ್ತರ ಮುಖದಲ್ಲಿಯೂ ಕೂಡ ಸಂತಸ ಕಾಣ್ತಾ ಇದೆ. ಇಷ್ಟೆಲ್ಲಕ್ಕೂ ಕಾರಣವಾಗಿರೋದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು. ಈ ಸಂಸ್ಕೃತಿಯಲ್ಲಿ ಈ ರೀತಿ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ಜನರೆಲ್ಲರೂ ಒಂದೇ ಕಡೆ ಬಂದು ನೆಲೆಸೋದ್ರಿಂದ ಎಲ್ಲರಲ್ಲೂ ಭಾವೈಕ್ಯತೆ ಮೂಡ್ತೈತಿ. ಅದರ ಒಂದು ಪ್ರತೀಕ ಅಂತಾನೆ ನಾವು ಹೇಳ್ಬೋದು. ಇವತ್ತಿನ ಈ ದಿವಸನ ವಿಶೇಷತೆ ಏನದವ್ರಿ? ಯಾಕಂದ್ರೆ ಎಲ್ಲರೂ ಉಪವಾಸ ಇರ್ತಾರೆ. ಏನು ವಿಶೇಷತೆ ಏನು? ವಿಶೇಷತೆ ಅಂತಂದರೆ ನಮ್ಮ ಪೌರಾಣಿಕ ಹಬ್ಬಗಳನ್ನು ಆಚರಣೆ ಮಾಡ್ಕೋತಾ ಬಂದಿವಿ. ಅದೇ ರೀತಿ ಇದು ಕೂಡ ಒಂದು ವಿಶೇಷ ಹಬ್ಬ. ಇದರಲ್ಲಿ ಶಿವ ಏನು ಮಾಡ್ತಾನೆ, ಭೂಮಿಗೆ ಬಂದು ಜನರ ಇಷ್ಟಾರ್ಥಗಳನ್ನು ಸಿದ್ಧಿರಸ್ತು ಮಾಡ್ತಾನೆ. ಅಂದರೆ ಅವ್ರಿಗೆ ಏನು ಬೇಕು ಬೇಡಗಳನ್ನು ಈಡೇರಿಸ್ತಾನೆ. ಆದ ಸಲುವಾಗಿ ಜನರು ಪ್ರತಿದಿನ ಮಾಡುವಂಥ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ಉಪವಾಸ ಮಾಡೋದು. ಉಪವಾಸ ಮಾಡೋಕ್ಕೆ ಮುಖ್ಯ ಕಾರಣ ಅಂತಂದರೆ ಶಿವನ ಜಪ ಮಾಡೋದು. ಅವತ್ತು ಎಲ್ಲ ತನ್ನ ಕಷ್ಟಗಳನ್ನಾಗಲಿ ಅಥವಾ ಏನೇ ಒಂದು ತೊಂದರೆಗಳನ್ನಿರಲಿ ಅದನ್ನೆಲ್ಲ ಮರೆತು ತಾನು ಶಿವನಲ್ಲಿ ಲೀನವಾಗೋದು, ಅವನನ್ನು ಭಕ್ತಿಯಿಂದ ಧ್ಯಾನ ಮಾಡೋದು. ಇದರಿಂದ ಅವನ ಆರೋಗ್ಯಕ್ಕೂ ಒಳ್ಳೆಯದು, ಉಪವಾಸ ಮಾಡೋದ್ರಿಂದ ಅವನ ಆರೋಗ್ಯ ಅಭಿವೃದ್ಧಿ ಕೂಡ ಆಗ್ತೈತಿ. ಹಾಗಾಗಿ ಇದು ವೈಜ್ಞಾನಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎರಡೂ ಉತ್ತಮವಾಗಿ ಫಲಿತಾಂಶ ಕೊಡುವಂತ ಒಂದು ಹಬ್ಬ ಅಂತೇಳಿ ಹೇಳ್ತೀವಿ. तो यहाँ पर आप देख सकते हैं कि हज़ारों शिव भक्त आकर शिव जी के दर्शन कर रहे हैं. इन्हीं से पूछते हैं मैडम, एलन मंदिर इले बीजापुर लोकल बीजापुर मंदिर इवत्तेनु विशेषते री? महाशिवरात्रि शिव पूजे ಮಾಡ್ತಾ ಇದ್ದಾರಲ್ಲ, ಉಪವಾಸ ಎಲ್ಲ ಮಾಡ್ತಾರೆ ಜನರು. ಇಲ್ಲೆಲ್ಲ ಮನೋರಂಜನೆ ಕಾರ್ಯಕ್ರಮ ಇದ್ದಾರೆ. ಅದರಲ್ಲಿ ನಮ್ಮ ಶಿವಗಿರಿ ಅತ್ಯಂತ ನಯನ ಮನೋಕರ ನೋಡಂತ ಸ್ಥಳ ಆಗಿದೆ ರೀ. ಅನ್ನಪೂರ್ಣ ಪತ್ತಾರ ಶಿವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಿ? ತುಂಬ ಚೆನ್ನಾಗಿ ಆಚರಣೆ ಮಾಡ್ತೇವೆ. ಪ್ರತಿ ವರ್ಷನೂ ಇದೇ ಥರ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಬರ್ತಿದ್ರಿ ಶಿವಗಿರಿ? ಹಾಂ, ಪ್ರತಿ ವರ್ಷನೂ ಬರ್ತೇವೆ. ಅಂದರೆ ಈ ವರ್ಷ ಏನು ಹೊಸತನ ಅದ ರೀ ಮೇಡಮ್? ಈ ವರ್ಷ ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಗಾರ್ಡನ್ ದೀಪಾಲಂಕಾರ, ಆಮೇಲೆ ಗಾರ್ಡನ್ಸು ಎಲ್ಲ ಥರ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಹಲವಾರು ಸಂಖ್ಯೆಯಲ್ಲಿ ಶಿವಭಕ್ತರು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಷ್ಟು ಜನಸಂಖ್ಯೆಯಲ್ಲಿ ಶಿವಭಕ್ತರು ಬರ್ತಾ ಇರೋದು ಶಿವಗಿರಿಗೆ ಒಂದು ಹೆಮ್ಮೆ ಅಂತ ವಿಷಯ. ದೀಪಾಲಂಕಾರ ಆಗಿರ್ಬೋದು, ಜನಸಾಗರನೇ ಇವತ್ತು ಶಿವಗಿರಿ ಹತ್ತ ಬರ್ತಾ ಇದೆ. ಇದನ್ನು ನೋಡಿದ್ರೆ ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ. ಬನ್ನಿ, ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ, ಅವರ ಅಭಿಪ್ರಾಯವನ್ನು ಕೇಳೋಣ. ಹೇಳಿ ಸರ್, ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಿ? ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷನೂ ಬರ್ತೀರಾ ಸರ್? ಬರ್ತೀವಿ ಮೇಡಮ್. ಈ ವರ್ಷ ಏನು ಹೊಸತನ ಇದೆ ಸರ್ ಇಲ್ಲಿ? ಹೆಚ್ಚಿನಕ್ಕಿಂತ ಜಾಸ್ತಿ ಮತ್ತೆ ಚೇಂಜ್ ಮಾಡಿದ್ದಾರೆ ಎಲ್ಲಾನು. ಅಂದ್ರೆ ದೀಪಾಲಂಕಾರ ಆಗಿರ್ಬೋದು, ಲೈಟ್ ಡೆಕೋರೇಷನ್ ಆಗಿರ್ಬೋದು ಚೆನ್ನಾಗಿದೆ. ಅಲ್ಲ, ಜನಸಂಖ್ಯೆ ಆಗಿರ್ಬೋದು ಯಾವ ರೀತಿ ಬದಲಾವಣೆ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಇದೆ. तो यहाँ पर आप देख सकते हैं कि सिर्फ बीजापुर सिटी ही नहीं बल्कि दूर दराज से शिव भक्त आज शिवगिरी पहुँचे हैं. यहाँ पर बहुत से डेकोरेशन किए गए हैं, सांस्कृतिक कार्यक्रम रखे गए हैं. ಈಗ ನಾವಿರೋದು ಇಲ್ಲಿ ಮುಖ್ಯವಾಗಿ ಪೂಜೆ ನಡೆಯುವಂಥ ಸ್ಥಳದಲ್ಲಿ. ಇದೇ ಒಂದು ಸ್ಥಳದಲ್ಲಿ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡಲಾಗುತ್ತದೆ. ಅಲ್ಲದೆ ಹಲವಾರು ಪೂಜಾ ಕಾರ್ಯಕ್ರಮಗಳು ಸಹಿತ ಇಲ್ಲೇ ನಡೀತವೆ. ಈಗ ನೋಡ್ಬೋದು, ಹಲವಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರು ಶಿವಲಿಂಗದ ದರ್ಶನ ಪಡ್ಕೋತಾ ಇದ್ದಾರೆ. ಇದನ್ನು ನಾವು ನೋಡ್ಬೋದು. ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಿ? ನಾನು ಶಿವರಾತ್ರಿ ಹಬ್ಬನ ತುಂಬ ಸಡಗರದಿಂದ ಮಾಡ್ತೀನಿ ಮೇಡಮ್. ನನ್ನ ಫೇವ್ರೇಟ್ ದೇವರು ಅವರು. ನಾನು ಚಿಕ್ಕಂದಿಂದಲೇ ಈ ದೇವ್ರನ್ನ ನಡ್ಕೋತಾ ಇದ್ದೀನಿ. ಅದರಿಂದ ನಾನು ಏನು ಅನ್ಕೊಂಡಿನಿ ಅದು ಆಗಿತ್ತು. ನಾನು ಪ್ರತಿ ವರ್ಷನೂ ಇಲ್ಲಿ ಬರ್ತೀರಿ? ಈ ಪ್ರತಿ ವರ್ಷನೂ ಬರ್ತೀನಿ ರೀ. 1100 ಸಲ ಓಂ ನಮಃ ಶಿವಾಯ ಬರಿತೀನಿ. ಮನೆಯಾಗೆಲ್ಲ ಪೂಜೆ ಮಾಡಿ ಸಾಯಂಕಾಲ ಬಂದು ಇಲ್ಲಿ ಬಂದು ಪ್ರಸಾದ ನಿವೇದನೆ ಮಾಡ್ತೀನಿ. ನೋಡಿ ವೀಕ್ಷಕರೇ, ಜನರು ಭಕ್ತಾದಿಗಳು ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಇಷ್ಟು ದೊಡ್ಡ ರಂಗೋಲಿ ಕೂಡ ಶಿವನಿಗೋಸ್ಕರ ಮಾಡಿದ್ದಾರೆ. ನೋಡ್ಬೋದು, ಹಲವಾರು ಬಣ್ಣಗಳನ್ನು ಹಾಕೋದ್ರ ಮೂಲಕ ರಂಗೋಲಿಯನ್ನು ಸುಂದರವಾಗಿ ಬಿಡಿಸಿದ್ದಾರೆ. आज शाम 7 बजने को आ रहे हैं, लेकिन आज तक अभी तक जो है शिव भक्तों की भीड़ में कमी नज़र नहीं आ रही है. ये जो आप लाइन देख रहे हैं, ये लाइन पूरा गेट तक है और शिव भक्त जो है आकर इसी लाइन में इंतज़ार में है कब अपने शिव जी के दर्शन करेंगे और कब ये अपनी पूजा अर्चना करेंगे. यही दिल में एक खुशी लेकर, शिव जी के दर्शन की उम्मीद लेकर जो है ये लाइन में खड़े हुए हैं, जिसमें महिलाएं भी हैं, पुरुष भी हैं, बच्चे भी हैं. कई घंटों से ये भक्ताधिकारी जो है लाइन में ठहरे हुए हैं, इनसे पूछते हैं। ना हाफ एन आवर आय्त ना मत सुमार किलोमीटर नडकोत बंदी अल्ले मेन रोड हाँ किलोमीटर मत ना यू बर्तान इले लोकल वर्ष ऐन विशेषता नानू इन्नू नोडिल्ल री जस्ट पाळ्याक बंदिद्दीनल्ल इन्नू नोडिल्ल ಈಗ ನೋಡಬೇಕು ಏನೇನೋ ಓಕೆರಪ್ಪ ಸೇಮ್ ನನ್ನ ವೈಫಿಗೆ ಯಾಕೆ ಹೇಳ್ತಾರೆ ನಂದೆ ಆದ್ರೆ ಖುಷಿ ಸಿಗ್ತದೆ ನಾನು ಲೀವ್ದಿಂದ ಬಂದಿನಿ ನಾ ಇಂಡಿಯನ್ ಆರ್ಮಿದಿಂದ ಇದ್ದೀನಿ ಆದ್ರೆ ಸ್ವಲ್ಪ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಸಾರಿ ಯುಗಾದಿ ಹಬ್ಬಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ ಹಾ ಓಕೆ ಆದ್ರೆ ಕಂಟಿನ್ಯೂ ಬರ್ತಾ ಇರ್ತೀನಿ ಆದ್ರೆ ಯುಗಾದಿ ಹಬ್ಬಕ್ಕೆ ಬಂದಿದ್ದು ಫಸ್ಟ್ ಟೈಮ್ ನಾ ಇಂಡಿಯನ್ ಆರ್ಮಿ ಒಳಗೆ ಇದ್ದೀನಿ ಇಂಡಿಯನ್ ಆರ್ಮಿ ಹಾ ಓಕೆ ನನ್ನ ಹೆಸರು ಗುರುಪಾದ ಮಾಜಾನ್ ಅಂತ ಹೇಳಿ ತೊರಿವೆ ಅವರಿಂದ ಮಾತಾಡ್ತೀನಿ ನಾನು ಎಲ್ಲಿದ್ರಿ ಪೋಸ್ಟಿಂಗ್ ನಾನು ಪೋಸ್ಟಿಂಗ್ ಹಿಮಾಚಲ ಕಾಂಗಡದೊಳಗದ ಇದು ಶಿವಗಿರಿಯಲ್ಲಿ ಇರುವಂತಹ ಇನ್ನೊಂದು ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ ಅಂತೇಳಿ ಇಲ್ಲಿ ಕೂಡ ಶಿವಗಿರಿಗೆ ಯಾರು ಭಕ್ತರು ಬರ್ತಾರ ಅವರು ಕೂಡ ಇಲ್ಲಿ ಬಂದು ಸಿದ್ಧಿವಿನಾಯಕನ ದರ್ಶನ ಪಡ್ಕೋತಾರ. ಈಗ ನೋಡಬಹುದು ಹಲವಾರು ಸಂಖ್ಯೆಯಲ್ಲಿ ಜನರು ಭಕ್ತರು ಬಂದು ಸಿದ್ಧಿವಿನಾಯಕನ ದರ್ಶನ ಪಡಿತಾ ಇದ್ದಾರೆ. ಅವ್ರ ಜೊತೆ ಕೇಳೋಣ ನೋಡೋಣ ಅವ್ರ ಸಿದ್ಧಿವಿನಾಯಕನ ಹತ್ರ ಏನೇನು ಕೇಳ್ಕೊತಿದ್ದಾರೆ ಅಂತೇಳಿ. ಗ್ರ್ಯಾಂಡ್ ಆಗಿ ಹಬ್ಬ ಆಚರಣೆ ಮಾಡ್ತೀವಿ ಮತ್ತು ಉಪವಾಸ ಇರ್ತೀವಿ ನಾವು. ಉಪವಾಸ ಇರ್ತೀರಾ? ಪ್ರತಿ ವರ್ಷನೂ ಶಿವಗಿರಿಗೆ ಬರ್ತೀರಿ? ಹಾ ಬರ್ತೀವಿ. ಪ್ರತಿ ವರ್ಷ ಬಂದದಕ್ಕೂ ಈ ವರ್ಷ ಬಂದದಕ್ಕೂ ಏನು ವ್ಯತ್ಯಾಸ? ಬಹಳ ಗದ್ದಲೈತಿ ಈ ಸರಿ. ವರ್ಷ ಸುಧಾರಣೆ ಆಗಿರ್ತೈತಿ ವರ್ಷ ವರ್ಷ. ಉಪವಾಸದ ಮಾಡ್ತೀರಿ? ಹಾ ಉಪವಾಸ ನಾವು. ನಿಮ್ಮ ಹೆಸರು? ಪದ್ಮಾವತಿ. ನಿಮ್ಮ ಹೆಸರು? ಭಾರತಿ ಪಟೇಲ್. ಬಹಳ ವಿಜೃಂಭಣೆಯಿಂದ ಈ ಬಿಜಾಪುರದ ಸಮಸ್ತ ಜನತೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಜನ ಸಮೂಹ ಇಲ್ಲಿ ಕೂಡಿದ್ದು, ವಿಶೇಷವಾಗಿ ಈ ಮನರಂಜನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಹಾಗೂ ಜನಗಳು ಈ ವರ್ಷ ಕೂಡ ಭಾಳ ಅಭೂತಪೂರ್ವವಾಗಿ ಇಲ್ಲಿ ಸೇರಿದ್ದಾರೆ ಅಂತೇಳಿ ಹೇಳ್ಬೋದು. ಭಾಳ ಯಶಸ್ವಿಯಾಗಿ ಮತ್ತು ಭಾಳ ಮನಸ್ಸಿನಿಂದ ಜನಗಳು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ನಮ್ಮ ಹೆಸರು ರಾಹುಲ್ ಅಂತ. ಶಾಸಕರು ನಮ್ಮನೆ ಮೇಲೆ ರುಚಿನ यहाँ पर आप देख सकते हैं कि शिवगिरी में एक बहुत बड़ा मेला लगा हुआ है. आज के दिन हजारों की तादाद में भक्ताधिकारी यहाँ पर आ रहे हैं. जैसे जैसे दिन ढलता जा रहा है, शाम होती जा रही है, वैसे वैसे भक्तों में और आने का इजाफा हो रहा है, जिसमें महिलाएं हो, बच्चे हो, बुजुर्ग हो, हर तरह से लोग. जैसे जैसे शाम हो रही है, वक्त दिन ढल रहा है, वैसे वैसे भक्तों की भीड़ में इजाफा हो रहा है. और अंदर जो है कई सांस्कृतिक कार्यक्रम भी रखे गए हैं. मेला लगा हुआ है और किसी भी अप्रिय घटना न हो इसलिए चार चौबंद के लिए पुलिस थाना भी यहाँ पर लगाया गया है. पुलिस सिब्बंदी भी यहाँ पर पूरी तरह से तैनात हैं कि किसी किस्म का यहाँ पर अप्रिय घटना न हो. तो यहाँ पर आप देख सकते हैं कि शहर के भिन्न भिन्न एरिया से, भिन्न भिन्न दिशाओं से जो लोग शिवगिरी को आ रहे हैं, इनके लिए केएसआरटीसी ने विशेष बसों का आयोजन किया गया है जो सिटी के पूरे कोने कोने से शिवगिरी को बस आ रही है. और भक्तों ने यहाँ पर जो है इसका विशेषता को देखकर बहुत खुशी जाहिर की है. शिवगिरी विजापुर नगरदिंद बहळ दूर इरुवुदरिंद विशेषवादंत बस व्यवस्थेयन्न ಇಲಾಖೆಯವರು ಮಾಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಬಾಬುರಾವ್ ಕುಲಕರ್ಣಿ, ಅಪ್ರಸಪೋರ್ಟ್ ಬಿಜಾಪುರ. ವಿಶೇಷ ಬಸ್ ಸಲಹೆಗೆ ತುಂಬಾ ಧನ್ಯವಾದಗಳು. ಒಂದು 50 ಬಸ್ ಸರ್ ಇಲ್ಲಿ ಶಿವಗಿರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಜಾತ್ರೆ ಬಿಟ್ಟರು. 10 ಗಂಟೆ ತನಕ ರಾತ್ರಿ 10 ಗಂಟೆ ತನಕ ಬಸ್ ರಾತ್ರಿ 10 ಗಂಟೆವರೆಗೆ ಜನ ಎಷ್ಟು ಗಂಟೆವರೆಗೆ ಇಲ್ಲಿ ಇರ್ತಾರೆ ಅಷ್ಟರವರೆಗೆ ನೋಡಿ. ಡಿಸಿ ಸಾಹೇಬ್ರು ಜನ ಎಷ್ಟು ತನಕ ಇರ್ತಾರೆ ಅಲ್ಲಿ ತನಕ ಬಸ್ ಓಡಿಸ್ರಪ್ಪ ಅಂತ ಹೇಳಿ ನಮ್ಮ ಡಿಸಿ ಸಾಹೇಬ್ರು. तो केएसआरटीसी के जो डीसी हैं उन्होंने स्पष्ट आदेश किया है कि रात में जब तक लोग यहाँ पर शिवगिरी में ठहरेंगे उस वक्त तक बस सेवा चालू रहेगी. ಇಷ್ಟ ತನಕ ನೋಡಿದ್ವಿ ಶಿವಗಿರಿಯಲ್ಲಿ ಹಲವಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ರು. ಅದೇ ರೀತಿ ಇದು ಒಂದು ಸ್ಥಳ, ಇಲ್ಲಿ ಕೂಡ ಜನರು ಬಂದು ಶಿವಲಿಂಗದ ದರ್ಶನ ಮಾಡಿ ಜೀವನವನ್ನು ಪಾವನ ಮಾಡ್ಕೋತಾರೆ. ಬೆಳಗ್ಗೆಯಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಆದರೆ ಯಾವ ರೀತಿ ಸಾಯಂಕಾಲ ಆಗ್ತಾ ಆಗ್ತಾ ಬಿಸಿಲು ಕಡಿಮೆ ಆಯಿತು, ಅದೇ ರೀತಿ ಭಕ್ತಾದಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಬಂತು. ಈಗ ಕತ್ಲಾದಂಗೆ ಬಸ್ಗಳ ವ್ಯವಸ್ಥೆ ಇರೋದ್ರಿಂದ ಭಕ್ತಾದಿಗಳು ಯಾವುದೇ ಕೂಡ ಹೆದರಿಕೆ ಅನ್ನೋದು ಇಲ್ಲದೆ ನಿಧಾನವಾಗಿ ಬಂದು ಶಿವಲಿಂಗದ ದರ್ಶನ ಮಾಡಿಕೊಂಡು ಈಗ ಭಕ್ತಾದಿಗಳು ವಾಪಸ್ ಹೋಗ್ತಾ ಇದ್ದಾರೆ. ಇದು ಕೂಡ ಒಂದು ಸ್ಥಳವಾಗಿರೋದ್ರಿಂದ ನವಗ್ರಹಗಳು ಇಲ್ಲಿ ಅದಾವ, ಯಾವ ರೀತಿ ಅದಾವ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ನವಗ್ರಹಗಳ ಸ್ಥಾನ ಇರೋದು ಶಿವಗಿರಿಯಿಂದ ಸ್ವಲ್ಪ ಮುಂದೆ ಬಂದಂತೆ ಈ ಒಂದು ಪ್ರದೇಶವನ್ನು ನಾವು ನೋಡ್ತೀವಿ. ಅಲ್ಲದೆ 36 ಲಿಂಗಗಳಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾವೆ. ಒಂದೊಂದು ಲಿಂಗಕ್ಕೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದಾವೆ. ಪ್ರತಿಯೊಂದು ಲಿಂಗವೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾವೆ, ಬೇರೆ ಬೇರೆ ಒಂದು ಪೌರಾಣಿಕ ಕಥೆಗಳನ್ನು ಹೇಳ್ತಾವೆ. ಇದನ್ನು ನಾವೀಗ ನೋಡಬಹುದು. ಇಷ್ಟೊತ್ತು ನಾವು ಶಿವಗಿರಿಯ ಪೂರ್ತಿ ಒಂದು ಪ್ರದೇಶವನ್ನು ದರ್ಶನ ಮಾಡ್ಕೊಂಡ್ವಿ, ಶಿವನ ದರ್ಶನವನ್ನು ಕೂಡ ಮಾಡ್ಕೊಂಡ್ವಿ. ಈಗ ಕೊನೆಯದಾಗಿ ನವಗ್ರಹಗಳು ಹಾಗೂ 36 ಲಿಂಗಗಳ ದರ್ಶನ ಕೂಡ ಮಾಡ್ಕೊಂಡ್ವಿ. ಇದಿಷ್ಟು ನಾವು ಶಿವಗಿರಿಯ ಒಂದು ಇವತ್ತೇನು ಶಿವನ ಪೂಜೆಯನ್ನು ಮಾಡ್ತೀವಿ, ಅದನ್ನು ಆರಾಧ್ಯ ದೈವ ಅಂತೇಳಿ ನಾವು ನಂಬ್ತೀವಿ, ಅದರ ಒಂದು ಪೂರ್ತಿ ಚಿತ್ರಣವನ್ನು ನಾವು ಇವತ್ತು ಬಿ ನ್ಯೂಸ್ ನೇಷನ್ ವೀಕ್ಷಕರ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇದಿಷ್ಟು ನಾವು ಶಿವಗಿರಿಯ ಬಗ್ಗೆ ನೋಡಿದಂಥ ವಿಶೇಷತೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಶಿವರಾತ್ರಿಯನ್ನು ಯಶಸ್ವಿಗೊಳಿಸಿದ್ದಾರೆ. अभी आप मेरे सहयोगी सुबह और मेरे साथ आपने जो है शिवगिरी की दर्शन किए. शिवगिरी का जो ये 13 साल से स्थापित शिवगिरी का जो मंदिर बनाया गया है 13 साल उसे पूरे में और बहुत ही हर्षोल्लास के साथ हज़ारों की तादाद में भक्त अधिकारी यहाँ पर आए और ख़ासकर यहाँ पर पुलिस का इंतज़ाम भी अच्छा रहा और केएसआरटीसी और के तरफ से बस का भी इंतज़ाम किया गया है और तमाम लोग यहाँ पर आए हैं और खुशी खुशी से अपने शिवजी को दर्शन कर रहे हैं. कैमरामैन सुहेल के साथ मैं खुर्शीद आलम, बी न्यूज़ नेशन, बीजापुर. Indian Spice House, family restaurant and dhaba, veg and non-veg special items, delicious soups. Address: Sholapur Road, opposite to Patel Gardenia, Vijaypur. Indian Spice House, family restaurant and dhaba. ಕಾವ್ಯ ಅಂಕಲ್ ಸಿನಿಮಾ ಹೊಂಟಿವ್ರಿ, ಕಾವ್ಯನು ಕಳ್ಸಿಕೊಡ್ರಿ ಪ್ಲೀಸ್. ಹೋಗ್ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲೈ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್. Buy 3 Get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲೈ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. Buy 3 Get 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. Buy 1 Get 1 Free. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं।